ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕೋರಿ. ನೋಡಿ, ಇವತ್ತು ನಾನು ನೋಡಿ ಬರೀ ಎರಡೆರಡು ಕಪ್ ಗೋಧಿಯಿಂದ ಅರ್ಧ ಕೆ ಜಿ ಹಾರ್ಲಿಕ್ಸ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಮನಿ ಯಾವ ರೀತಿ ಹಾರ್ಲಿಕ್ಸ್ ಮಾಡೋದಂತ. ಹೋಮ್ಮೇಡ್ ಹಾರ್ಲಿಕ್ಸ್, ಹೆಲ್ದಿಯಾಗಿ ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ಹಾರ್ಲಿಕ್ಸ್ ಮಾಡೋದು ಅಂತ ಇವತ್ತು ನಾಲ್ಕು ನಿಮಿಷದಲ್ಲಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಹಾರ್ಲಿಕ್ಸ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಹಾರ್ಲಿಕ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಎರಡು ಕಪ್ ನಾನು ಗೋಧಿ ತೊಗೊಂಡಿದ್ದು. ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿರೋ ಗೋಧಿನ, ಮನೆಯಲ್ಲಿರೋ ಗೋಧಿನೇ ನಾನು ತೊಗೊಂಡಿರೋದು. ಅದನ್ನು ಇವಾಗ ನಾನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಳ್ತೀನಿ ನೀರಿನಿಂದ. ಈ ರೀತಿ ವಾಶ್ ಮಾಡೋದ್ರಿಂದ ಅದರೊಳಗೆ ಏನಾದರೂ ಮಣ್ಣು ಅಥವಾ ಕಲ್ಲು ಏನಾದರೂ ಇದ್ದರೆ ಗೊತ್ತಾಗುತ್ತೆ. ಆದ ಕಾರಣಕ್ಕೆ ಎರಡು ಮೂರು ಸಲ ನಾನು ತೊಳಿತಾ ಇದ್ದೀನಿ. ಇವಾಗ ನೋಡಿ, ಒಂದು ಫುಲ್ ನೈಟ್ ನೆನೆ ಹಾಕಬೇಕು. ಎರಡು ಕಪ್ ಗೋಧಿಯನ್ನು ಚೆನ್ನಾಗಿ ನೆನಿಬೇಕು. ಒಂದು ಫುಲ್ ನೈಟ್ ನೆನೆ ಹಾಕಿಬಿಟ್ಟು ನೋಡಿ, ಇವಾಗ ಫುಲ್ ನೆನೆ ಹಾಕಿದ್ದಾವೆ ಇವು. ಇವಾಗ ನೆನೆ ಹಾಕಿರೋ ಗೋಧಿನ ನಾನು ಮಾರ್ನಿಂಗ್ನ ಮೂರು ಸಲ ವಾಶ್ ಮಾಡಿ ಅವನ್ನು ನೋಡಿ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಡ್ತಾ ಇದ್ದೀನಿ. ನೆನೆ ಹಾಕಿದ ನಂತರ ಮತ್ತೆ ನೀವು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಈ ರೀತಿ ಕಟ್ಟಿಡಬೇಕು. ನೋಡಿ, ಈ ಥರ ಕಟ್ಟಿಟ್ಟು ಸ್ವಲ್ಪ ಮೇಲೆ ಈ ಥರ ನೀರು ಹಾಕಿ ಇಟ್ಟರೆ ಚೆನ್ನಾಗಿ ಮೊಳಕೆ ಒಡೆಯುತ್ತೆ ಆ ಗೋಧಿ. ಗೋಧಿನ ಎರಡು ದಿನ ಇಡಬೇಕಾಗುತ್ತೆ. ಎರಡು ದಿನ ನಂತರ ನೋಡಿ ಈ ಥರ ಮೊಳಕೆ ಬರಬೇಕು. ಈ ಥರ ಮೊಳಕೆ ಬಂದಿರ್ತಲ್ಲ, ಅವನ್ನೆಲ್ಲ ತೆಗೆದು ನಾವು ಮತ್ತೆ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಅವನ್ನು ಸ್ವಲ್ಪ ಬಿಸಿಲಿಗೆ ಎರಡು ದಿನ ಬಿಸಿಲಿಗೆ ಒಣಗಿ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಒಂದು ಎರಡು ಸಲ ತೊಳ್ಕೊಂಡ್ಬಿಟ್ಟು ತೊಳ್ಕೊಂಡ ನಂತರ ನೋಡಿ ಈ ಥರ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಬಿಸಿಲಿಗೆ ಒಣಗಿ ಹಾಕಬೇಕು. ಚೆನ್ನಾಗಿ ಒಂದಿನ ಬಿಸಿಲಿದ್ದರೆ ಅವು ಬೇಗ ಒಣಗುತ್ತವೆ, ಇಲ್ಲಾಂದರೆ ಎರಡು ದಿನ ಕಂಪಲ್ಸರಿ ಒಣಗಿ ಹಾಕಲಿಕ್ಕೇಬೇಕು. ನೋಡಿ, ಈ ಥರ ಎರಡು ದಿನ ಒಣಗಿ ನಂತರ ಚೆನ್ನಾಗಿ ಬಂದಿದಾವಂತ ಪೂರ್ತಿಯಾಗಿ ಒಣಗಿರಬೇಕು. ಸ್ವಲ್ಪ ಹಸಿ ಇದ್ದರೂ ಸರಿಯಾಗಿ ಬರೋದಿಲ್ಲ. ನೋಡಿ, ಈ ಥರ ಒಣಗಿರೋ ಗೋಧಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ. ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಹುರಿದ ನಂತರ ಒಂಥರ ಸ್ಮೆಲ್ ಬರುತ್ತೆ, ಅವು ಚೆನ್ನಾಗಿ ಹುರಿದಿದ್ದಾವೆ ಅಂತ ಗೊತ್ತಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹುರಿದಿದ್ದಾಯಿತು. ಆದ ನಂತರ ನಾನು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ, ಮಾನದಲ್ಲೂ ಕೂಡ ತೊಗೋಬೋದು. ಅದರ ಜೊತೆಗೆ ನಾನು ಶೇಂಗಾ ಬೀಜ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ. ಗೋಧಿಗೆ ಎಷ್ಟು ತೊಗೊಂಡಿರೋದು, ಎರಡು ಏಲಕ್ಕಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ. ಹಾಗೆಲ್ಲ ಫ್ರೈ ಮಾಡಿದ ನಂತರ ನಾನು ಮಿಕ್ಸಿಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಗೋಧಿ ಹಾಕಿರೋದು, ನಂತರ ನೋಡಿ ಗೋಡಂಬಿ ಹಾಕ್ತಾ ಇದ್ದೀನಿ, ನಂತರ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ, ನಂತರ ಶೇಂಗಾ ಬೀಜ ಕೂಡ ಅದರೊಳಗೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಪೂರ್ತಿ ಹಿಟ್ಟು ಥರ ಆಗಬೇಕು ಅದು. ಅಲ್ಲೇ ನಾನು ಇವಾಗ ಸಕ್ಕರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಪ್ ಗೋಧಿಗೆ ಒಂದು ಕಪ್ ಸಕ್ಕರೆ. ಎಲ್ಲ ಮಿಕ್ಸಿ ಆದ ನಂತರ ಈ ಥರ ಜರಡಿ ಹಿಡಿಬೇಕಾಗುತ್ತೆ. ಹಸಿಗೆ ನಾವು ಪೂರ್ತಿ ಹಿಟ್ಟು ಥರ ನಾವು ಮಿಕ್ಸಿ ಮಾಡಿದರೆ ಅವಶ್ಯಕತೆ ಇಲ್ಲ, ಗೋಧಿ ಉಳ್ಕೊಂಡ್ಬಿಡುತ್ತೆ. ನಾನು ಇವಾಗ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡು ಕಪ್ ಗೋಧಿಗೆ ಒಂದು ಕಪ್ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇನ್ನೊಂದು ಸಲ ಚಾನ್ಸ್ ಬಿಟ್ಟು ನೋಡಿ ಈ ಥರ ನುಣ್ಣಗೆ ಆಗುತ್ತೆ. ಈ ಥರ ಬರಬೇಕು, ಇಲ್ಲ ಅಂದರೆ ಹಾರ್ಲಿಕ್ಸ್ ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಗೋಧಿ ಉಳ್ಕೊಂಡ್ಬಿಟ್ರೆ ಹಾರ್ಲಿಕ್ಸ್ ಅಂತ ಅನಿಸೋದಿಲ್ಲ ಅದು. ನೋಡಿ, ಈ ಥರ ಬಂದರೆ ಪರ್ಫೆಕ್ಟಾಗಿರೋ ಹೋಮ್ಮೇಡ್ ಹಾರ್ಲಿಕ್ಸ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.